ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘ ಹಾಗೂ ಎಸ್ಜಿ ಜೈರಾಮ್ ಪ್ರತಿಷ್ಠಾನದ ವತಿಯಿಂದ ನಗರದ ಜಿಲ್ಲಾ ಸಹಕಾರ ಯೂನಿಯನ್ ಒಕ್ಕೂಟದ ಸಭಾಂಗಣದಲ್ಲಿ ಸಹಕಾರ ಶಿಕ್ಷಣ ಧಾರ್ಮಿಕ ಕ್ಷೇತ್ರ ಹಾಗೂ ಅಂಗವಿಕಲರು ಸೇರಿದಂತೆ ವಿವಿಧ ವರ್ಗಗಳ ಸಂಕಷ್ಟದಲ್ಲಿರುವವರಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಡಾಕ್ಟರ್ ಎಂ ಅಶ್ವಿನಿ ಆಹಾರ ಕಿಟ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಜನರು ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬನ್ನಿ, ಹೊರಗೆ ಬಂದಾಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಎಂಬುದನ್ನು ಮರೆಯದಿರಿ. ಉಳ್ಳವರು ಇಲ್ಲದೆ ಇರುವವರಿಗೆ ಸಹಾಯ ಮಾಡುವುದು ಸಮಾಜ ಸೇವೆ. ಒಂದೊತ್ತಿನ ಊಟಕ್ಕೆ ಪರಿತಪಿಸುತ್ತಿರುವ ಎಲ್ಲ ವರ್ಗದ ಜನರಿಗೆ ಆಹಾರ ಕಿಟ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಸೋಮಶೇಖರ್ ಅಶ್ವಥ್ ಜಯರಾಮ್ ಒಟ್ಟಿಗೆ ಕೂಡಿ ಕಾರ್ಯಕ್ರಮ ಆಯೋಜಿಸಿದ್ದೀರಾ. ಇವಾಗ ಕೋವಿಡ್ 19 ನಾವು ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ ಇವಾಗ 2 ವರ್ಷ ಆಯಿತು. ಒಂದು ಅಲೆ ಬಂದಾಗ ಮುಗಿತು ಅಂತ ನಾವು ಸುಮ್ಮನೆ ಕೂತಿದ್ವಿ. ಎರಡನೇ ಅಲೆ ಬಂತು, ಎರಡನೇ ಅಲೆನೂ ಇವತ್ತಿಂದ ನಿನ್ನೆಯಿಂದ ಎಲ್ಲ ಕಡೆ ಇವಾಗ ಜನರು ಓಡಾಟ ಜಾಸ್ತಿ ಆಗಿದೆ. ಮೊದಲು ಹೇಳ್ತಾ ಇದ್ರು ವಯಸ್ಸಾಗಿರೋರು ಮನೇಲಿ ಕೂತ್ಕೊಳ್ಳಿ, ಮಕ್ಕಳು ಮನೇಲಿ ಕೂತ್ಕೊಳ್ಳಿ ಅಂತ. ಎಲ್ಲ ವರ್ಗದವರು ಪ್ರತಿಕ್ತ ಆಗುತ್ತೆ. ಆದಷ್ಟು ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಬನ್ನಿ. ಹೊರಗಡೆ ಬಂದಾಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಮಾಸ್ಕ್ ಅನ್ನ ಧರಿಸಿ ಹೊರಗಡೆ ಹೋದಾಗ ಬಂದಾಗ ಕೈ ತೊಳೆದು ಸ್ಯಾನಿಟೈಸರ್ನ ಯೂಸ್ ಮಾಡಿ. ಅವಶ್ಯಕತೆ ಇಲ್ಲದೆ ಇದ್ರೆ ಎಷ್ಟೋ ಕಡೆ ನಾನು ನೋಡ್ತೀನಿ, ಇನ್ನೂ ಅವಶ್ಯಕತೆನೇ ಇರಲ್ಲ. ಗುಂಪು ಗುಂಪಲ್ಲಿ ಕೂತಿರ್ತೀರಾ, ಏನೋ ಮಾತಾಡ್ಕೊಂಡು ಕೂತಿರ್ತೀರಾ. ಇದರಿಂದ ರೋಗ ಹರಡುವಿಕೆ ಜಾಸ್ತಿ ಆಗುತ್ತೆ. ಇನ್ನು ಪೂರ್ತಿ ಇನ್ನೂ ಮುಗಿದಿಲ್ಲ. ಈ ಅಲೆ ಕಮ್ಮಿ ಆಗಿರ್ಬೋದು, ಮುಂದಿನ ಅಲೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಎಚ್ಚರವಾಗಿರಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಈ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರಿಗೂ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಇದು, ಯಾಕಂದ್ರೆ ಎಷ್ಟೋ ಸತಿ ಇದ್ದವರು ಇಲ್ಲದೇ ಇರೋ ಇದ್ದವರು ಹಂಚ್ಕೊಳ್ಬೇಕು, ಇಲ್ಲದೇ ಇರೋರಿಗೆ ಸಹಾಯ ಮಾಡಬೇಕು. ಅದೇ ಒಂದು ಸಮಾಜ ಸೇವೆ ಅನ್ನೋದು. ಎಸ್ಪೆಷಲಿ ಆಹಾರ ಉತ್ತ ಇಂಥ ವಿಚಾರದಲ್ಲಿ ಯಾರೊಬ್ಬರು ಸಹಿತ ಆಹಾರ ಇಲ್ದಿರಾ ಅದು ಒಂದೊಂದು ಊಟ ಪಡೀತೇ ಇದ್ರೆ ನಾವು ಸಮಾಜಕ್ಕೆ ಮೋಸ ಮಾಡ್ತೀವಿ. 3 ಟೈಮ್ ಊಟ ನಾವು ತಿಂದು ಇನ್ನೊಬ್ಬರಿಗೆ ಊಟ ಸಿಗ್ಲಿಲ್ಲ ಅಂದ್ರೆ ಬಹಳ ಅದು, ಯಾಕಂದ್ರೆ ಬಹಳಷ್ಟು ಜನಕ್ಕೆ ನಮ್ಗೆಲ್ಲ ಇದೆ. ಕೊಡಗು ಬರಬೇಕು, ಇರೋದು ಹೆಚ್ಚಲ್ಲ, ಕೊಡಗು ಬರಬೇಕು. ಸೊ ಇದೊಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ವೆರಿ ನೈಸ್ ಪ್ರೋಗ್ರಾಮ್, ಆಲ್ ದ ಬೆಸ್ಟ್ ಓದಿದ್ವಿ. ಮತ್ತೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಚ್ಚರವಾಗಿರಿ ಅಂತ ಪೂರ್ವಕ ಮಾತನಾಡಿಸುತ್ತೇನೆ. ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಹಾಗೂ ಎಸ್ ಟಿ ಜಯರಾಮ್ ಪ್ರತಿಷ್ಠಾನ ಮಂಡ್ಯ ಇವರ ವತಿಯಿಂದ ಇವತ್ತೇನು ಸಹಕಾರ ಕ್ಷೇತ್ರ ಆಗ್ಬೋದು, ಏಕೆಂದರೆ ಅವರಿಗೆ ಅನುದಾನ ರಹಿತವಾಗಿ ಕೆಲಸ ತಗೊಂಡಿರ್ತಾರೆ. ಧಾರ್ಮಿಕ ಕ್ಷೇತ್ರ, ದೇವಾಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಅನುಕೂಲ ಇರೋದಿಲ್ಲ. ಮತ್ತು ಶಿಕ್ಷಣ ಕ್ಷೇತ್ರ, ಇವತ್ತು ಅನುದಾನರಹಿತ ಶಾಲಾ ಶಿಕ್ಷಕರುಗಳಿಗೆ ಮತ್ತು ಅಟೆಂಡರ್ಗಳಿಗೆ ಸಂಬಳ ಇಲ್ಲದೇ ಪಾಪ ಊಟಕ್ಕೆ ಕೆಲವ್ರಿಗೆ ಅನೇಕ ರೀತಿಯ ಸಮಸ್ಯೆಗಳಿರ್ತವೆ. ಹಾಗಾಗಿ ನಾವು ಸಹಕಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಮತ್ತು ಅಂಗವಿಕಲರುಗಳ ಒಳಗೊಂಡಂತೆ ಹಲವಾರು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವತ್ತೊಂದು ಫುಡ್ ಕಿಟ್ಟು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮತ್ತು ಅಂಬರೀಷ್ ಅಭಿಮಾನಿಗಳ ಸಂಘ ಮತ್ತು ಎಸ್ ಟಿ ಜಯರಾಮ್ ಪ್ರತಿಷ್ಠಾನ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇವತ್ತು ಅರ್ಥಬದ್ಧವಾಗಿ ಯಶಸ್ವಿಯಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಅಶ್ವಿನಿ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅವರು ಕೂಡ ದೆಹಲಿಯಲ್ಲಿ ಸಾಮಾಜಿಕ ಸ್ಥಾಯಿ ಸಮಿತಿ COVID-19 ಪರಿಣಾಮಗಳನ್ನು ಯಾವ ರೀತಿ ಇದನ್ನು ಮಾಡಬೇಕು ಅಂತೇಳಿ ಒಂದು ಏನು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗಿದೆ. ಆ ಮೀಟಿಂಗ್ ದೆಹಲಿಗೆ ಹೋಗಿರೋದ್ರಿಂದ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಅಭಿಮಾನಿಗಳ ಸಂಘದ ವತಿಯಿಂದ ನಾವು ಮಾಡಿದೆ. ಕಾರ್ಯಕ್ರಮದಲ್ಲಿ DYSP ಮಂಜುನಾಥ್, ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್, ಎಸ್ ಟಿ ಜಯರಾಮ್ ಪ್ರತಿಷ್ಠಾನದ ಅಧ್ಯಕ್ಷ ಜಯರಾಮ್, PLD ಬ್ಯಾಂಕ್ ನಿರ್ದೇಶಕರಾದ HC ಶಿವಲಿಂಗೇಗೌಡ, ಸುನಂದಮ್ಮ, ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ನಾಗೇಂದ್ರ, ಪಿಕಾರ್ಡ್ ಬ್ಯಾಂಕ್ ವ್ಯವಸ್ಥಾಪಕಿ ಉಷಾ, ಜಿಲ್ಲಾ ಸಹಕಾರ ಸಂಘಗಳ ನಿಬಂಧಕ ನಾಗಭೂಷಣ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.